ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಯ್ಯಯ್ಯಯ್ಯೋ, ಹಾಗಾದ್ರೆ ನೀನ್ ಡ್ರೈವ್ ಮಾಡ್ಬೇಡ ಬಿಡು. ರೀ, ನೀವಾದ್ರೂ ಭೀಮಣ್ಣನ್ಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾ? ಯಾಕೆ? ಅಲ್ಲ ರೀ, ಈಗಿನ ಕಾಲದ ಹುಡುಗಿರು ಸ್ವಲ್ಪನೂ ಸರಿಯಿಲ್ಲ. ಪಾಪ ಭೀಮಣ್ಣ ಮಗು ಇದ್ದ ಹಾಗೆ ಅವ್ರಿಗೇನು ಗೊತ್ತೇ ಆಗಲ್ಲ. ಅವ್ರಿಗೆ ಯಾರಾದ್ರೂ ಮೋಸ ಮಾಡ್ಬಿಟ್ರೆ ಆತರ ಏನು ಆಗಲ್ಲ. ನಿನ್ ಸುಮ್ನಿರು. ನೀವೇನೋ ಹಾಗೆ ಹೇಳ್ತೀರಾ ರೀ, ಆದ್ರೆ ಅವ್ರೇನೋ ಮುಚ್ಚಿಡ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ. ಅದ್ ಯಾರು ಫೋನ್ ಮಾಡಿದಾರೋ ಏನೋ. ಭೀಮಾ, ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸಿಸ್ಟರ್, ಸದ್ಯಕ್ಕಂತೂ ಏನು ಅಪಾಯ ಇಲ್ಲ. ನೀವು ಟೆನ್ಷನ್ ತಗೋಬೇಡಿ. ನೀವು ಗಾಬರಿ ಆದ್ರೆ ಅಮ್ಮನು ಗಾಬರಿ ಆಗ್ಬಿಡ್ತಾರೆ. ನೀವು ಹೆದರ್ಕೋಬೇಡಿ. ನಾನು ಇರ್ತೀನಿ ಭೀಮಾ, ಪ್ಲೀಸ್. ಕರಣ್ ಹುಷಾರು, ಯಾರಾದ್ರೂ ಕೋಪದಲ್ಲಿ ಮಾತಾಡಿದ್ರೆ ಅವನ್ ತಡ್ಕೊಳ್ಳಲ್ಲ. ತುಂಬಾ ಸ್ವಾಭಿಮಾನಿ ಅವನು. ಈ ಸಮಯದಲ್ಲಿ ಅವನು ಅವ್ರ ತಂದೆ ಸೇವೆ ಮಾಡ್ಲಿ ಅನ್ನೋದೇ ನನ್ನ ಆಸೆ. ಹೂ ಸಿಸ್ಟರ್, ನೀವು ಅನ್ಕೊಂಡಿರೋ ಹಾಗೆ ಆದ್ರೆ ತುಂಬಾ ಜನಕ್ಕೆ ಒಳ್ಳೇದಾಗತ್ತೆ. ನೀವೇನು ಯೋಚನೆ ಮಾಡ್ಬೇಡಿ. ನಾನು ಅಲ್ಲಿಗೆ ಹೋದ್ಮೇಲೆ ವಿಷಯ ಏನು ಅಂತ ತಿಳ್ಕೊಂಡು ನಾನೇ ಕಾಲ್ ಮಾಡ್ತೀನಿ. ಸರಿ ಭೀಮಾ. ನೋಡ್ರಿ, ಎಷ್ಟೊತ್ತಿಂದ ಮಾತಾಡ್ತಾನೆ ಇದ್ದಾರೆ. ಅದ್ ಯಾವ ಹುಡುಗಿ ಫೋನ್ ಮಾಡಿದಾಳೋ, ಅದ್ ಏನು ಅಂತ ತಲೆ ತಿಂತ ಇದ್ದಾಳೋ, ಅವಳಿಗಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಸ್ವಲ್ಪ ಸುಮ್ನಿರು ಸುಂದ್ರಿ, ಹಾಗೆ ಯಾರ್ಯಾರ ಬಗ್ಗೆ ಏನೇನೋ ಮಾತಾಡಕ್ ಹೋಗ್ಬಾರ್ದು. ಅಯ್ಯೋ, ನೀವ್ಯಾ ಕೋಪ ಮಾಡ್ಕೋತಾ ಇದ್ದೀರಾ? ನೀನ್ ಇವಾಗ ಸುಮ್ನೆ ಇರ್ತೀಯ ಅಥವಾ ಮಾತಾಡ್ತಾನೆ ಇರ್ತೀಯ? ಅಲ್ಲ ರೀ, ನಾನ್ ಯಾವ್ದೋ ಹುಡುಗಿಗೆ ಹೇಳಿದ್ರೆ ನಿಮ್ ಹೆಂಡತಿಗೆ ಬೈದಷ್ಟು ಕೋಪ ಮಾಡ್ಕೋತಾ ಇದ್ದೀರಲ್ಲ. ಬಾಯ್ ಸಿಸ್ಟರ್. ಭೀಮಣ್ಣ, ಆಯ್ತಾ? ಓ, ಎಲ್ಲ ಎಲ್ಲ ಆಗೋಯ್ತಮ್ಮ. ಏನು ಕಣ್ಣ ಅವ್ರು ಫೋನ್ ಮಾಡಿದ್ದು? ಅವರು ಅವರು ಮಂಗಳೂರು ಕಡೆ ಇರೋ ತಂಗ್ಯವಾ? ಹಬ್ಬಕ್ಕೆ ಅಂದ್ರೆ ಅವರು ಒಂದೇ ವಿಶ್ ಮಾಡ್ತಾರೆ ಇಲ್ಲ ಫಿಶ್ ಮಾಡ್ತಾರೆ ಮಂಗಳೂರು ಅವ್ರಿಗೆ ಗೊತ್ತಲ್ವಾ? ಫೋನಲ್ಲಿ ಫಿಶ್ ಕಳ್ಸಕ್ಕಾಗಲ್ವಲ್ಲ, ಅದಕ್ಕೆ ವಿಶ್ ಮಾಡಿದ್ರು ಅಷ್ಟೆ. ಇಷ್ಟೊತ್ತಣ್ಣ? ತುಂಬಾ ಲೇಟ್ ಆಯ್ತಲ್ವಾ. ಆಕ್ಚುಲಿ ಅವರು ಹಬ್ಬಕ್ಕೆ ಏನ್ ಮಾಡಿದ್ರಿ, ಎಲ್ಲಿ ಹೋದ್ರಿ, ಎಷ್ಟು ಪಟಾಕಿ ಹೊಡೆದ್ರಿ, ಯಾವ್ಯಾವ ಪಟಾಕಿ ಹೊಡೆದ್ರಿ ಅಂತೆಲ್ಲ ಕೇಳ್ತಿದ್ರು. ನಾನು ಲಿಸ್ಟ್ ಕೊಡ್ತಾ ಇದ್ದೆ, ಆನೆ ಪಟಾಕಿ ಎಷ್ಟು, ಈರುಳ್ಳಿ ಪಟಾಕಿ ಎಷ್ಟು ಅಂತ. ಲಿಸ್ಟ್ ಕೊಡಕ್ಕೆ ಟೈಮ್ ಆಗೋಯ್ತು ಅಷ್ಟೆ. ಸಾಕು ಸಾಕು ಅಣ್ಣ, ಹಾಗೆ ಮಾತಾಡ್ತಾ ಅವ್ರನ್ನ ಬೈದ್ಬಿಟ್ಟಿರಾ. ನಿಮ್ ಪಕ್ಕದಲ್ಲಿರೋರು ಕೋಪ ಮಾಡ್ಕೋತಾರೆ. ಅವನಿಗೆ ಕೋಪ ಬರುತ್ತೆ? ಏನು ಇಲ್ಲ ಕಣೋ, ಅವಳು ಯಾರೋ ನಿನ್ ಕಾಲ್ ಮಾಡಿದ್ಲಲ್ಲ, ಸೊ ಸುಂದ್ರಿ ಅವಾಗ ಹೇಳ್ತಿದ್ಲು ಆ ಹುಡುಗಿ ಸರಿ ಇಲ್ಲ ಹಾಗೆ ಹೀಗೆ ಅಂತ. ಸೊ ನಾ ಅವಳಿಗೆ ಬುದ್ಧಿ ಹೇಳ್ತಿದ್ದೆ, ಗೊತ್ತು ಗುರಿ ಇಲ್ದಿರೋ ಹುಡುಗಿಯರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಅಷ್ಟೇ, ಬೇರೇನಿಲ್ಲ. ಓ, ಆಯ್ತು ರೀ, ಹಾಗೆ ಮಾತಾಡಿದ್ದು ನನ್ನ ತಪ್ಪು, ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ ಭೀಮಣ್ಣ, ಕ್ಷಮಿಸಿ ಅಂದ್ರು ಸುಮ್ಮನೆ ಇರೋದು ಯಾಕೋ? ಕ್ಷಮಿಸು ಅಂತ ತಪ್ಪಳು ಏನು ಮಾಡಿಲ್ಲ, ಹೋಗ್ಲಿ ಬಿಡು ಸುಂದ್ರಿ. ಎಲ್ಲ ಮುಗಿತು ಕಣೋ, ಇನ್ ಮನೆವರೆಗೂ ಕಾರ್ ನಿಲ್ಸು ಅಂತ ಹೇಳೋದೇ ಇಲ್ಲ. ಪ್ರಾಬ್ಲಮ್ ಎಲ್ಲ ಸಾಲ್ವ್ಡ್.
ಸುಂದರಿ ಬಾ. ಏನಪ್ಪ ಕರೆದ ತಕ್ಷಣ ಬಂದ್ಬಿಟ್ಟಿದ್ಯಾ? ಕಾಲ್ ಮಾಡಿ ಕರೆದ್ರಲ್ಲ, ಬರ್ದೇ ಇರಕ್ಕಾಗತ್ತ? ಅಂದ್ರೆ ಕರೆದೇ ಇದ್ರೆ ಬರ್ತಾ ಇರ್ಲಿಲ್ವಾ? ಇಲ್ಲ, ಹಾಗೇನೂ ಇಲ್ಲ. ಬರ್ರಮ್ಮ, ಅದು ಏನೋ ಇದು ಬರ್ತಿದ್ದಾಗೆ ಮೇಷ್ಟು ಸ್ಟೂಡೆಂಟ್ ನ ಪ್ರಶ್ನೆ ಕೇಳ್ದಂಗೆ ಕೇಳ್ತಾನೆ ಇದೆಯಾ? ಇದು ಅವನ್ ಮನೆ, ಅವನು ಯಾವಾಗಾದ್ರೂ ಬರ್ತಾನೆ. ಸುಂದ್ರಿ, ಈ ಮುಸಂಡಿ ಎಲ್ಲಿ ಸಿಕ್ತ? ಚಿನ್ನದ ಅಂಗಡಿ ಶೋಕೇಸ್ ಅಲ್ಲಿ ಇಟ್ಟಿದ್ರು, ದುಡ್ಡು ಕೊಟ್ಟು ಕರ್ಕೊಂಡ್ಬಂದಿದಾರಕ್ಕ. ಸಿಂಗ್ಲಿಕ ಕರಣ್, ಹೆಂಗಿದ್ಯೋ? ಅಜ್ಜಿ, ನಾನು ಆರಾಮಾಗಿದ್ದೀನಿ. ಸ್ವಲ್ಪ ಸೊರ್ಗೋಗಿದೆಯಲ್ಲ, ಇವಳೇನು ಒತ್ತಿಗೆ ಸರಿಯಾಗಿ ನಿನಗೆ ಹೊಟ್ಟೆಗನ್ನ ಆಗ್ತಿದ್ದಾಳ ಇಲ್ವಾ? ಅಯ್ಯೋ ಅಜ್ಜಮ್ಮ, ಇವಳೇಲಿ ಹೊಟ್ಟೆಗನ್ನ ಆಗ್ತಾಳೆ, ಬರೀ ಹಣ್ಣು ಹಂಪ್ಲು ತಿನ್ಸಿ ತೇಗಿಸ್ತಾವಳೆ. ಇವಳು ಮಾಡಿ ಹಾಕಿರೋದನ್ನ ಅವನು ತಿಂತಿದ್ರೆ ತಾನೆ? ಏನ್ ರಶ್ಮಾ, ಒಂದು ಮಾತು ಆಡದೆ ಸುಮ್ಮನೆ ನಿಂತಿದ್ಯಾ? ಏನಾಯ್ತು? ಇಲ್ಲೇ ಆರತಿ ಮಾಡ್ಬೇಕಾ ಅಥವಾ ಮನೆಯೊಳಗೆ ಕರ್ಕೊಂಡು ಹೋಗಿ ಆರತಿ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೆ. ಇಲ್ಲೇ ಆರತಿ ಮಾಡ್ಬೇಕಾ ಅಥವಾ ಮನೆಯೊಳಗೆ ಕರ್ಕೊಂಡು ಹೋಗಿ ಆರತಿ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೆ. ರೇಷ್ಮಾ, ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಯಾರಾದ್ರೂ ಒಳಗಡೆ ಕರ್ಕೊಂಡು ಹೋಗಿ ಆರತಿ ಮಾಡ್ತಾರಾ? ಬಾಗಿಲ ಹತ್ರ ಮಾಡ್ತಾರೆ, ಮಾಡು. ಮಾಡಲ್ಲ ರೀ ರೇಷ್ಮಾ. ಇಷ್ಟಕ್ಕೂ ಇವನ್ ಯಾವ ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಇವನಿಗೆ ಆರತಿ ಮಾಡ್ಬೇಕು? ಪುಣ್ಯ ಮಾಡಿರೋ ತಂದೆ ತಾಯಿಗಳು ಜೊತೆಗೆ ಬೆಂಕಿ ಹಾಕೋ ಮಕ್ಕಳನ್ನ ಹೆರ್ತಾರೆ. ಧರ್ಮಾತ್ಮ ಆಗಿರೋ ತಂದೆ ತಾಯಿಗಳು ಹಾಲು ತುಪ್ಪ ಹಾಕೋ ಮಕ್ಕಳನ್ನ ಹೆರ್ತಾರೆ. ಆದ್ರೆ ನಮ್ಮಂತ ಪಾಪ ಮಾಡಿರೋ ತಂದೆ ತಾಯಿಗಳು ಬದುಕಿರುವಾಗ್ಲೇ ಎದೆ ಮೇಲೆ ಕಲ್ಲು ಹಾಕುವಂತ ಮಕ್ಕಳನ್ನ ಹೆರ್ತೀವಿ, ಏನು ಮಾಡೋಕ್ಕಾಗಲ್ಲ. ರೇಸ್ಮಕ, ಹಬ್ಬದ ದಿನ ಇವತ್ತು ಎಂತೆಂತ ಮಾತಾಡ್ತಿರಲ್ಲ ಮಗನ್ಗೆ, ಪಾಪ ಅಲ್ವಾ ಅವರು? ನಾನು ಇವನ್ ಪಾಪದ ಬಗ್ಗೆನೇ ಮಾತಾಡ್ತಾ ಇರೋದು. ನಮ್ರತ ಗಂಡ ಕರಣ್ ಅಂತ. ಏನಿದು ರೇಷ್ಮಾ? ಇವನು ನಮಗೆ ಮೋಸ ಮಾಡ್ತಾ ಇದ್ದಾನೆ, ದಯವಿಟ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಡಿ.